ಇತಿಹಾಸ ಪ್ರಸಿದ್ಧ ಸೈಯದತ್ ಮುತ್ಬೀಬಿ ಅವರ ಹೆಸರಿನಲ್ಲಿ ಮೂರು ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುತ್ತಿರುವ ಮಣ್ಣಂ ಕುಜಿ ಉರುಸ್ಗೆ ಉಜ್ವಲ ಚಾಲನೆ ದೊರಕಿತು. ಅಲಪುಕಾರಿ ಉಪ್ಪಳ ಧ್ವಜಾರೋಹಣಗೈಯುವುದರೊಂದಿಗೆ ಹತ್ತು ದಿವಸಗಳಲ್ಲಾಗಿ ನಡೆಯಲಿರುವ ಧಾರ್ಮಿಕ ಪ್ರವಚನ ಹಾಗೂ ಉರುಸ್ ಕಾರ್ಯಕ್ರಮಕ್ಕೆ ಅದ್ದೂರಿಯ ಚಾಲನೆ ದೊರಕಿತು. ಅತಾವುಲ್ಲಾ ತಂಗಲ್ ಉದ್ಯಾವರ್ರವರ ಪ್ರಾರ್ಥನೆಯೊಂದಿಗೆ ರಾತ್ರಿ 8 ಗಂಟೆಗೆ ಅಬ್ದುಲ್ಲಾಲ್ ಕಾಸಿಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಉದ್ಘಾಟನಾ ಸಮ್ಮೇಳನವನ್ನ ಜಾಫಿರ್ ಸಾದಿಕ್ ತಂಗಲ್ ಕುಂಬಲ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಅಲ್ಲಾವಿನ ಔಲಿಯಾಗಳು ಎಂದರೆ ಅವರು ಶ್ರೇಷ್ಠರಾದವರು. ಅಂತವರ ಪೈಕಿ ಒಬ್ಬರಾಗಿದ್ದಾರೆ ಮಣ್ಣಂ ಕುಜಿಯಲ್ಲಿ ಅತ್ಯಂತ ವಿಶ್ರಮಗೊಳ್ಳುತ್ತಿರುವವರು. ಅವರನ್ನ ನಾವು ಗೌರವಿಸಬೇಕಾಗಿದೆ. ಅವರ ಹೆಸರಿನಲ್ಲಿ ನಡೆಸಲ್ಪಡುವ ಉರುಸ್ ಕಾರ್ಯಕ್ರಮ ಸಂಭ್ರಮದೊಂದಿಗೆ ಅಂತ್ಯಗೊಳ್ಳಲಿ ಎಂದು ಶುಭ ಹಾರೈಸಿದರು. സ്നേഹിക്കുകയും ആദരിക്കുകയും അവരുടെ നിർദ്ദേശങ്ങൾ സ്വീകരിക്കുകയും ഒക്കെ ചെയ്യുന്ന മഹത്തായ ഒരു പാരമ്പര്യത്തിൻ്റെ പിന്തുടർച്ചക്കാരാണ് ഇവിടെയുള്ള നിങ്ങളെല്ലാവരും. ഈ പ്രദേശത്തുള്ള മുഴുവൻ ആളുകൾ അള്ളാഹു അത് നിലനിർത്തി തരുമാറാകട്ടെ. ಬಳಿಕ ಅನುಗ್ರಹ ಭಾಷಣ ಮಾಡಿದ ಕೆ ಆಲಿಕುಟ್ಟಿ ಮುಸ್ಲಿಯಾರ್ ಮಾತನಾಡಿ, ಇಂದು ನಮ್ಮೊಂದಿಗೆ ಹಲವರು ಇಲ್ಲದಾಗಿದ್ದಾರೆ. ಹಲವರು ಅನಾರೋಗ್ಯ ಪೀಡಿತರಾಗಿ ಆಸ್ಪತ್ರೆಯಲ್ಲಿದ್ದಾರೆ. ನಮ್ಮನ್ನು ಅಕಲಿ ಹೋದ ಇಲ್ಲಿಯ ಮಹಾನುಭಾವರಿಗೆ ಶ್ರೇಷ್ಠನಾದ ಅಲ್ಲಾಹು ಒಳಿತನ ಅನುಗ್ರಹಿಸಲಿ. ಅದೇ ರೀತಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಆರೋಗ್ಯವನ್ನ ನೀಡಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂತೆ ಅಲ್ಲಾಹುನು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. പരിപാടി മാറ്റാൻ പാടില്ല എന്ന് എൻ്റെ പഴയകാല സുഹൃത്ത് ബഹുമാനപ്പെട്ട മുഹമ്മദ് ആജ്മി പറഞ്ഞതനുസരിച്ച് അല്ലെങ്കിൽ നിർബന്ധിച്ചതനുസരിച്ച് നിങ്ങളോടൊപ്പം വന്നിട്ടിരിക്കുക. പേരെടുത്ത് പറയാൻ ഒരുപാട് ആളുകളുണ്ട്, വലിയ വലിയ പണ്ഡിതന്മാർ സദാത്തുക്കൾ. സമയം കുറക്കാനായി ഞാൻ അവരുടെ പേരുകൾ പറയുന്നില്ല. അല്ലാഹു തആല അവർക്കൊക്കെ തക്കതായ പ്രതിഫലം നൽകുമാറാവട്ടെ. ആരോഗ്യവും ആഫിയത്തും നമ്മുടെ ആളുകൾക്ക് അല്ലാഹു നൽകുമാറാവട്ടെ. ഷാക്കീർ ബഖാവി മമ്പട് മുഖ്യ പ്രഭാഷണ നടത്തിയിരുന്നു. ഈ സന്ദർഭ വേദിക്കയിൽ സി അബ്ദുൽ മുസ്ലിയാർ, മുഹമ്മദ് ഫക്രുദ്ദീൻ ഖാദ്രി, എം പി മുഹമ്മദ് സഹദി, അബ്ദുൽ ഹമീദ് മദനി, ഷബീബ് ഫൈസി റബ്ബാനി, മുഹമ്മദ് ഫൈസി, അബ്ദുൽ റഹ്മാൻ മുസ്ലിയാർ സേർന്നെ ഹലവ് ഗണ്യരു ഉപസ്ഥിതരിതരു. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಟ್ರಂಟ್ ಪೋಸ್ಟ್, 7 ಮಂಜೇಶ್ವರ.